ಕೆಲವೇ ಗಂಟೆಗಳ ಹಿಂದೆಯಷ್ಟೇ ದೇವಾಲಯಕ್ಕೆ ತೆರಳಿ ತಮ್ಮ ಕುಟುಂಬದ ನೆಮ್ಮದಿ ಹೀಗೆ ಕಾಪಾಡಪ್ಪ ಅಂತ ಬೇಡಿಕೊಂಡು ಮನೆಗೆ ವಾಪಸಾಗ್ತಾ ಇದ್ದ ಆತನ ಬೇಡಿಕೆ ದೇವರನ್ನ ತಲುಪಲಿಲ್ಲ ಅನ್ಸುತ್ತೆ ಯಾಕಂದ್ರೆ ಮನೆ ಕಡೆ ಹೊರಟವ ಮನೆಗೆ ಸೇರದೆ ಹೆಂಡತಿ ಮಕ್ಕಳನ್ನ ಅನಾಥರನ್ನಾಗಿಸಿದ್ದಾನೆ ಈ ಫೋಟೋದಲ್ಲಿರುವ ದಂಪತಿ ಅರುಣ್ ಕುಮಾರ್ ಮತ್ತು ಸಂಗೀತ ಮಡಿವಾಳದ ನಿವಾಸಿಯಾದ ಅರುಣ್ ಕಳೆದ 3 ವರ್ಷಗಳ ಹಿಂದೆ ಸಂಗೀತ ಜೊತೆ ವಿವಾಹವಾಗಿದ್ದರು ಕಂಪ್ಯೂಟರ್ ಹಾರ್ಡ್‌ವೇರ್ ಕೆಲಸ ಮಾಡುತ್ತಿದ್ದ ಅರುಣ್ ತನ್ನ ಪತ್ನಿ ಪುಟ್ಟ ಮಗು ಜೊತೆ ಸಂತೋಷದಿಂದ ಜೀವನ ಕಳೆಯುತ್ತಿದ್ದ ಆದರೆ ಮಡಿವಾಳ ಬಾಡಿಗೆ ಜಾಸ್ತಿ ಅಂತ 2 ತಿಂಗಳ ಹಿಂದಷ್ಟೇ ಬೇಗೂರಿಗೆ ಶಿಫ್ಟ್ ಆಗಿದ್ದ ನಿನ್ನೆ ರಾತ್ರಿ 10:45 ರ ವೇಳೆ ಪತ್ನಿ ಬೇಗೂರು ಮುಖ್ಯ ರಸ್ತೆಯಲ್ಲಿ ಸಂಗೀತ ಮುಂದೆಯೇ ಪತಿ ಅರುಣನ ಬರ್ಬರ ಹತ್ಯೆಯಾಗಿದೆ ಬಿಟ್ಬಿಡಿ ಅಂತ ಪತ್ನಿ ಗೋಗೆರೆದ್ರು ಬಿಡದ ಕಿರಾತಕರು ನಡು ರಸ್ತೆಯಲ್ಲಿಯೇ ಕೊಂದಿದ್ದಾರೆ ಜಾತ್ರೆ ಮುಗಿಸ್ಕೊಂಡು ಬರಬೇಕಾದ್ರೆ ಪಾಪು ಆಚೆ ಆಟ ಸಾಮಾನು ಎಲ್ಲ ತಗೊಂಡ ಇದ್ರಂತೆ ಆ ಆಟ ಸಾಮಾನು ತಗೊಂಡು ಬರಬೇಕಾದ್ರೆ ಇವನು ನಮ್ಮ ಅತ್ತೆ ಮಗ ಸುರೇಶ್ ಅನ್ನೋನು ಮತ್ತೆ ಪಾಪುನ ಒಂದು ಗಾಡಿಯಲ್ಲಿ ಮುಂದೆ ಹೋಗಿ ನಾವು ಹಿಂದೆ ಬರ್ತೀವಿ ಅಂತ ಅರುಣ್ ಅವರು ಹೇಳಿದ್ರು ಅವರು ನಮ್ಮ ಬ್ರದರ್ ಬಂದ್ಬಿಟ್ಟು ಹಿಂಗೆ ನೋಡಿದ್ರಂತೆ ಅದಕ್ಕೆ ಏನೋ ಹಿಂಗೆ ನೋಡ್ತಾ ಇದೀ ಅಂತ ಹೇಳ್ಬಿಟ್ಟು ಹೊಡೆದಿರ ಸರ್ ಇವ್ ನಮ್ಮ ತಮ್ಮ ಹೋಗ್ದ ಮನೆ ಗಂಟ ಹೋದ ಹೋದ್ಬಿಟ್ಟು ಗಾಡಿ ತೊಗೊಂಬ ಅಂತ ಹೇಳ್ದ ಅಷ್ಟೇ ಎರಡು ಮಾತು ಮಾತಾಡ್ದ ಹಂಗೆ ಬಿದ್ದೋದ ಕ್ಷುಲ್ಲಕ ಕಾರಣಕ್ಕೆ ಅಲ್ಲಿ ನಡೆಯಿತು ಬರ್ಬರ ಹತ್ಯೆ ಪತ್ನಿ ಚುಡಾಯಿಸಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಆಯ್ತ ಕೊಲೆ ಬೇಗೂರು ಮುಖ್ಯ ರಸ್ತೆಯಲ್ಲಿರುವ ಚರ್ಚ್ನಲ್ಲಿ ನಡೆಯುತ್ತಿದ್ದ ಜಾತ್ರೆಗೆ ಅರುಣ್ ಕುಟುಂಬ ಸಮೇತ ತೆರಳುತ್ತಿದ್ದ ವಾಪಸ್ ಬರುವಾಗ ಮನೆ ಸ್ವಲ್ಪ ದೂರ ಇದ್ದಾಗಲೇ ಅರುಣ್ ಬೈಕ್ನ ಪೆಟ್ರೋಲ್ ಖಾಲಿಯಾಗಿ ನಿಂತಿತ್ತಂತೆ ಈ ವೇಳೆ ರಸ್ತೆಯಲ್ಲೇ ನಿಲ್ಲಿಸಿಕೊಂಡು ಅರುಣ್ ಕಿಕ್ ಮಾಡಿ ಸ್ಟಾರ್ಟ್ ಮಾಡಲು ಮುಂದಾಗಿದ್ದ ಇದೇ ವೇಳೆ ಕುಡಿದು ಕುಳಿತಿದ್ದ ಕೆಲ ಕಿಡಿಗೇಡಿಗಳು ಅರುಣ್ ಪತ್ನಿಯನ್ನ ಚುಡಾಯಿಸಿದ್ದಾರೆ ಪತ್ನಿಯನ್ನ ಚುಡಾಯಿಸಿದವರನ್ನ ಅರುಣ್ ಪ್ರಶ್ನಿಸಿದ್ದಕ್ಕೆ ಈತನ ಮೇಲೆ ಮುಗಿಬಿದ್ದಿದ್ದಾರೆ ಕುಡಿದ ಮತ್ತಿನಲ್ಲಿ ಆತನನ್ನ ಮನಸೋ ಇಚ್ಛೆ ಹೊಡೆದು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ವಾಪಸ್ಸು ಆ ಮಗುನ ಬೇರೆ ಕಳಿಸಿದ್ದಾರೆ ಮನೆಗೆ ಇನ್ನೊಬ್ಬ ಹುಡುಗನ ಇದೆ ಇನ್ನೊಬ್ಬ ಆ ಹುಡುಗನ ಕೈಲಿ ಕಳಿಸಿದ್ದಾರೆ ಬೈಕ್ ಸ್ಟಾರ್ಟ್ ಮಾಡಬೇಕಾದ್ರೆ ಅವರೇನೋ ಬಂದುಬಿಟ್ಟು ಏಕಾಏಕಿ ಹೊಡೆದಿರೋದು ಅಷ್ಟೇ ಅವ್ರೇನೋ ಬೈದ್ರಂತೆ ಏನೋ ಕೆಟ್ಟದಾಗಿ ಬೈದಿದ್ದಕ್ಕೆ ಇವರು ಯಾಕಪ್ಪ ನೀವು ಯಾರು ಅಂತಲೇ ಗೊತ್ತಿಲ್ಲ ನಮ್ಗೆ ಯಾಕೆ ಬೈತಾ ಇದೆಯಾ ಅಂತ ಕೇಳಿದ್ದಕ್ಕೆ ಮತ್ತೆ ಕೇಳಿದ್ದಷ್ಟೇ ಏನು ಗುರಾಯಿಸ್ತೀಯ ಅಂತಂದ್ಬಿಟ್ಟು ಹೊಡೆದಿರೋದು ಇನ್ನು ಅರುಣ್ ಯಾರೊಬ್ಬರ ಜೊತೆಯಲ್ಲಿಯೂ ಸಹ ಜಗಳವಾಡಿಕೊಂಡಿಲ್ವಂತೆ ತಾನೂ ತನ್ನ ಕುಟುಂಬ ಅಂತ ಜೀವನ ನಡೆಸ್ತಿದ್ರಂತೆ ಆದರೆ ನಿನ್ನೆ ರಾತ್ರಿ ಕುಡಿದ ಮತ್ತಿನಲ್ಲಿದ್ದ ಕಿಡಿಗೇಡಿಗಳು ಕ್ಷುಲ್ಲಕ ಕಾರಣಕ್ಕೆ ಕೊಲೆ ಮಾಡಿದ್ದಾರೆ ಎನ್ನಲಾಗ್ತಿದೆ ಅಲ್ಲದೆ ಈ ಕೃತ್ಯವನ್ನ ಏರಿಯಾದ ಪ್ರಿಯಾ ಬಾಬು ಮತ್ತು ಆತನ ಸ್ನೇಹಿತರು ಸೇರಿ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಈ ಬಗ್ಗೆ ಬೇಗೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ ಬೆಂಗಳೂರಿನಿಂದ ರಮೇಶ್ ಕೆಎಚ್ ಕ್ರೈಂ ಬ್ಯೂರೋ ಸುವರ್ಣ ನ್ಯೂಸ್